ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಕೇಳಬೇಕಾ ಫುಲ್ ಅಸಮಾಧಾನದ್ದೇ ಸುದ್ದಿ ಭುಗಿಲೆದ್ದಿದೆ ಬಂಡಾಯದ ಬೇಗುದಿ ಕಾಂಗ್ರೆಸ್ ನಲ್ಲಿ ಭುಗಿಲೆದ್ದ ಅಸಮಾಧಾನ ಬಂಡಾಯದ ಬೇಗುದಿಯಲ್ಲಿ ಕಾಂಗ್ರೆಸ್ ಬೇಯ್ತಾ ಇದೆ ಯಾಕಂತ ಹೇಳಿದ್ರೆ ಅಷ್ಟು ಬೈಕೊಳ್ತಾ ಇದ್ದಾರೆ ಹಾಗಾಗಿ ಬೇಯ್ತಾ ಇದೆ ಎರಡನೇ ಪಟ್ಟಿಯಿಂದ ಟೆನ್ಷನ್ ಮೇಲೆ ಟೆನ್ಷನ್ ಅಂದ್ರೆ ಈಗಾಗಲೇ 42 ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ರು ಎರಡನೇ ಪಟ್ಟಿಯಲ್ಲಿ ಮೊದಲನೇ ಪಟ್ಟಿಯಲ್ಲಿ 124 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಯಿತು ಅಲ್ಲೂ ಕೂಡ ಏನು ಬೇಗುದಿ ಕಡಿಮೆ ಇತ್ತಾ ಇರಲಿಲ್ಲ 42 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ ಮೇಲೂ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ ಮೇಲೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅದರದೇ ಆದಂತ ಒಂದು ಛಾಪ ಇದೆ ರೀ ಕಾಂಗ್ರೆಸ್ ಪಡೆ ಕೈ ಇಟ್ಟಲ್ಲೆಲ್ಲ ಕೆಂಡಾಮಂಡಲ ಟಿಕೆಟ್ ಮಿಸ್ ಆಗಿದ್ದಕ್ಕೆ ನಾಯಕರು ಸಿಡಿದೆದ್ದಿದ್ದಾರೆ ಅದರಲ್ಲಿ ಯಾರ್ಯಾರು ರಘು ಆಚಾರು ಮನೋಹರ್ ತಹಶೀಲ್ದಾರು ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಉಡುಪಿ ಕಿತ್ತೂರು ಆಕಾಂಕ್ಷಿಗಳು ಕೂಡ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳೋ ಎಲ್ಲ ಸಾಧ್ಯತೆಗಳಿದ್ದಾವೆ ಟಿಕೆಟ್ ಸಿಗದೇ ಇರೋದಕ್ಕೆ ಪಕ್ಷೇತರರಾಗಿ ಸ್ಪರ್ಧಿಸಲು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಈ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ಪಕ್ಷಗಳನ್ನು ಸೇರ್ಪಡೆ ಆಗಿಕೊಳ್ತಾರಾ ಹೀಗೆ ಹಲವು ಪ್ರಶ್ನೆಗಳು ಕೂಡ ಈಗ ಗರಿಗೆದರಿದ್ದಾವೆ ಆದರೆ ಎರಡನೇ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಇನ್ನು ಇಲ್ಲಿ ಈ ರೀತಿಯಾದಂತ ಕೆಂಡಾಮಂಡಲ ಆಕ್ರೋಶ ಅಸಮಾಧಾನ ಎಲ್ಲ ಭೋಗಿಲ್ ಹೇಳ್ತಾ ಇದೆ ಓಕೆ ಚಿತ್ರದುರ್ಗದಿಂದ ರಘು ಆಚಾರ್ ಹಾನಗಲ್ ಕ್ಷೇತ್ರದಿಂದ ಮನೋಹರ್ ತಹಶೀಲ್ದಾರ್ ಬಹಳ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ವೆಂಕಟೇಶ್ ಹೆಗ್ಡೆ ಹೊಸಬಾಳೆ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಮಂಡ್ಯದಿಂದ ಕೆ ಕೆ ರಾಧಾಕೃಷ್ಣ ಅವರು ಇಲ್ಲಿ ಯಾವ ರೀತಿ ಬಂಡಾಯದ ಬಿಸಿ ಮುಟ್ಟಿಸ್ತಾರೆ ಪಕ್ಷಕ್ಕೆ ಇದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಈ ಡ್ಯಾಮೇಜ್ ಕಂಟ್ರೋಲ್ನ ಯಾವ ರೀತಿ ಮಾಡ್ತಾರೆ ಸೋ ಕಾಲ್ಡ್ ಚಾಣಾಕ್ಷರು ಬಂಡೆ ಟಗರು ಅಂತೇನೆಲ್ಲ ಕರೀತಾ ಇದ್ದಾರೆ ಕರೀತಾ ಇದ್ದೀವಿ ಅವರೆಲ್ಲ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಕಡೂರಿನಿಂದ ವಯಸ್ವಿ ದತ್ತ ಗಂಗಾವತಿಯಿಂದ ಎಚ್ ಆರ್ ಶ್ರೀನಾಥ್ ಲಕ್ಷ್ಮೀ ನಾಮದಾರ್ ಕಿತ್ತೂರಿನಿಂದ ಉಡುಪಿಯಿಂದ ಕೃಷ್ಣಮೂರ್ತಿ ಆಚಾರ್ಯ ಇವರೆಲ್ಲರಿಗೂ ಕೂಡ ಬಹಳನೇ ದೊಡ್ಡ ಶಾಕ್ ಆಗಿದೆ ಯಾಕಂತ ಹೇಳಿದ್ರೆ ಅವರಿಗೆ ಕೊಕ್ ಕೊಡಲಾಗಿದೆ ಇನ್ನು ರಫೀಕ್ ಅಹಮದ್ ತುಮಕೂರಿನಿಂದ ಚಿತ್ರದುರ್ಗದಿಂದ ಎಸ್ ಕೆ ಬಸವರಾಜನ್ ಈ ಹೆಸರು ಇತ್ತೀಚೆಗೆ ಬಹಳ ಕೇಳಿದ್ರಿ ಬಹಳ ಸುದ್ದಿಯಲ್ಲಿದ್ದಂಥ ಹೆಸರು ಇನ್ನು ಡಾಕ್ಟರ್ ಸಂಗಮೇಶ್ ಕೊಳ್ಳಿ ನರಗುಂದ ಮಹೇಶ್ ಹೊಸಗೌಡರು ಬಾದಾಮಿಯಿಂದ ಅಂದರೆ ಇವರೆಲ್ಲರೂ ಕೂಡ ಬಂಡಾಯದ ಬಿಸಿಯನ್ನು ಜೋರಾಗಿ ಮುಟ್ಟಿಸೋಕೆ ರೆಡಿ ಆದಂತೆ ಕಾಣ್ತಾ ಇದೆ ಗೊತ್ತಿಲ್ಲ ಇದನ್ನೆಲ್ಲ ಹೇಗೆ ಸಮಾಧಾನ ಮಾಡ್ತಾರೆ ಕಾಂಗ್ರೆಸ್ನವರು ಅಂತೇಳಿ ಧಾರವಾಡ ಗ್ರಾಮಾಂತರದಿಂದ ಇಸ್ಮಾಯಿಲ್ ತಮಟಗ ಇನ್ನು ನಂದಕುಮಾರ್ ಚಿತ್ರದುರ್ಗದಿಂದ ಈಗಾಗಲೇ ಹೇಳಿದ ಹಾಗೆ ರಘು ಆಚಾರ್ ಹಾನಗಲ್ನಿಂದ ಮನೋಹರ್ ತಹಶೀಲ್ದಾರ್ ಅವರು ಮಾಧ್ಯಮದ ಎದುರೆ ತಮ್ಮ ಮಾತುಗಳನ್ನು ಆಕ್ರೋಶಭರಿತರಾಗಾಡಿದ್ದನ್ನು ನಾವು ಗಮನಿಸಬಹುದು ಅಯ್ಯೋ ನಾವು ರೀ ಇಲ್ಲಿ ಸ್ಥಳೀಯರಿದ್ದೀವಿ ಯಾರ್ಯಾರಿಗೋ ಕೊಡ್ತಾರೆ ಯಾವುದೋ ಊರಿಂದ ಬಂದಂಥವ್ರಿಗೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಅಲ್ವೇ ಹೀಗೆ ನಮ್ಮ ಸಪೋರ್ಟಿಂದ ಅವರೆಲ್ಲ ಗೆದ್ದಿರೋದು ಹಾನಗಲ್ನಲ್ಲಿ ಶ್ರೀನಿವಾಸ್ ಮನೆ ನಾವೇ ಇಲ್ಲಾಂದ್ರೆ ಅದು ಹೆಂಗೆ ಗೆಲ್ತಾರೆ ನೋಡೋಣ ಅಂತ ತೊಡೆ ತಟ್ಟದಂಗಿದೆ ಇನ್ನು ಸಿ ಎಂ ಇಬ್ರಾಹಿಂ ಅವ್ರ ಜೊತೆ ಮಾತನಾಡಿದರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವ್ರ ಜೊತೆ ಒಂದ್ಸರಿ ಮಾತನಾಡಿ ನೋಡಿ ಅಂತ ಅವರು ಹೇಳಿದರು ಹೀಗಾಗಿ ಜೆ ಡಿ ಎಸ್ ಸೇರ್ಪಡೆ ಆಗೋ ಸಾಧ್ಯತೆ ಇದೆ ಇನ್ನುಳಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದರಲ್ಲೂ ಕಡೂರಿನ ವಯಸ್ವಿ ದತ್ತ ಅವರು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಮೇರೆಗೆ ಆ ಆಶಯದ ಮೇರೆಗೆ ಅವರು ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು ಅಲ್ಲಿ ನೋಡಿದರೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋದು ಸದ್ಯದ ಮನಸ್ಥಿತಿ ಅವರು ಕೂಡ ಕಾದ್ನೋಡೋ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಭಾನುವಾರ ಒಂದು ಅಭಿಮಾನಿಗಳ ಸಭೆ ಕೂಡ ನಡೆಸಲಿದ್ದಾರೆ ಅಂದರೆ ನಾಳೆ